ಎಚ್ಡಿ ಕೋಟೆ ವಿಶ್ವರತ್ನ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ 130ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸಿದ್ದಪಾಜಿ ರಸ್ತೆಯ ಗ್ರಾಮಸ್ಥರು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಹುಟ್ಟು ಹಿರಿಯ ದಸಂಸ ಹೋರಾಟಗಾರರಾದ ಬೆಟ್ಟಯ್ಯ ಕೋಟೆ ಮಾತನಾಡಿ, ಬಾಬಾ ಸಾಹೇಬರ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಹಾಗೂ ಅವರ ಸಿದ್ಧಾಂತ ಮತ್ತು ಹೋರಾಟಗಳನ್ನು ಜನಮನದಲ್ಲಿ ಬಿತ್ತಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಿದ್ದಪ್ಪಾಜಿ ರಸ್ತೆಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರು ಡಿಕ್ಷನರಿ ಪುಸ್ತಕವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಎಚ್ ಸಿ ನರಸಿಂಹಮೂರ್ತಿ, ನಂಜಪ್ಪ, ಗ್ರಾಮದ ಯಜಮಾನರಾದ ಸೋಮಣ್ಣ, ಗಡಿ ಯಜಮಾನರಾದ ಪುಟ್ಟಮಾದಯ್ಯ, ನಿಂಗಯ್ಯ, ಸೋಮಣ್ಣ, ಮಹೇಶ್, ಗೋಪಾಲ್, ತೇಜು ಗುರುಮಲ್ಲು, ಅನಗಟ್ಟಿ ದೇವರಾಜು ಹಾಗೂ ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದರು. ವರದಿ ಮಹದೇವ ಸ್ವಾಮಿ, ಎಚ್ ಡಿ ಕೋಟೆ. ಎಲ್ಲ ಮಕ್ಕಳಿಗೂ ಕೂಡ ಒಂದು ಸನ್ಮಾನ ಸಮಾರಂಭನ ಇಟ್ಕೊಂಡು ಸಾಮಾನ್ಯ ಜ್ಞಾನದ ಹೆಸಕ್ಕೋಸ್ಕರ ಅವರಿಗೆ ಜನರಲ್ ನಾಲೆಜ್ ಪುಸ್ತಕ ಮತ್ತು ಇಂಗ್ಲೀಷಿನ ನಿಘಂಟು ಪುಸ್ತಕಗಳನ್ನ ಅವರಿಗೆ ವಿಸ್ತರಿಸೋಕ್ಕೆ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಬೇಕು ಅಂತ ಅವರಲ್ಲೂ ಮನವಿ ಮಾಡ್ತಾ, ಇವತ್ತು ಈ ಅಂಬೇಡ್ಕರ್ ಅವರ ಸಿದ್ಧಾಂತನ ಮತ್ತು ಅವರ ತತ್ವ ಆದರ್ಶಗಳನ್ನ ಪುನಶ್ಚೇತನಗೊಳಿಸುವ ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಈ ಕಾರ್ಯಕ್ರಮನ ನಾವು ಪ್ರಶಂಸ್ತಾ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜೈವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮಾಡ್ತೀವಿ.